Okay, good morning students. Today we see the significance of managerial economics. Significance of managerial economics. See the point number one. Tools and techniques used for managerial decisions. ನಿರ್ವಹಣೆಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಬೇಕಾಗಿರುವಂತಹ ತಂತ್ರಾಂಶಗಳನ್ನು ಪೂರೈಸುವಂತ ಕೆಲಸ ಯಾವಂತದ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಯಾವುದಕ್ಕೆ? ಆಸ್ ಎ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನು ತಗೊಂಡಾಗ, ಆಸ್ ಎ ಫರ್ಮ್ ಅನ್ನು ತಗೊಂಡಾಗ, ಅಥವಾ ಒಂದು ಕೈಗಾರಿಕೆಯನ್ನು ತಗೊಂಡಾಗ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಅದನ್ನು ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂಥ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ ಯೂಸ್ ಅನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಆಸ್ ಎ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಸೊ ಹಾಗಾಗಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ ಯೂಸ್ ಫಾರ್ ಮ್ಯಾನೇಜರಿಯಲ್ ಡಿಸಿಷನ್ಸ್ ಇನ್ ಎ ಬಿಸ್ನೆಸ್ ಆಕ್ಟಿವಿಟೀಸ್. See, it provides managerial tools for decision making to business activity. ಒಂದು ನಿರ್ವಹಣೆಯನ್ನು ಕೈಗೊಳ್ಬೇಕಿದ್ರೆ ಅಥವಾ ಒಂದು ಕೈಗಾರಿಕೆಯನ್ನು ನಿರ್ವಹಿಸಬೇಕಿದ್ರೆ ಬೇಕಾಗಿರುವಂಥ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ ಯೂಸ್ ಅನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಆ್ಯಂಡ್ ಫಾರ್ ದ ಎಕ್ಸಾಂಪಲ್, ಇಂಪ್ರೆಷನ್ ಟೈಮ್ ಇದ್ದಿರ್ಬೋದು, ಅತಿ ಪ್ರಸರಣ ಉಂಟಾಗ್ಬಿಟ್ಟಿದೆ. ಒಂದು ನಾವು ಉದಾಹರಣೆಗೆ ಇವಾಗ ಬಿಸ್ಕೆಟ್ ಅಥವಾ ಕುಕ್ಕೀಸನ್ನು ನಾವು ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ, ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ. ಆ ಟೈಮಲ್ಲಿ ಇಂಪ್ರೆಷನ್ ಉಂಟಾಗ್ಬಿಟ್ಟಿದೆ, ಅಂದರೆ ಅತಿ ಪ್ರಸರಣ ಉಂಟಾಗಿದೆ, ನಿರಂತರವಾಗಿ ಬೆಲೆಗಳು ಏರ್ತವೆ, ವಸ್ತುವಿನ ಗುಣಮಟ್ಟ ಸಾರಿ ವಸ್ತುವಿನ ಮೌಲ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅಂಥ ಟೈಮಲ್ಲಿ ಹೌ ಟು ಹ್ಯಾಂಡಲ್ ದ ಇಂಡಸ್ಟ್ರೀಸ್, ಹೌ ಟು ಹ್ಯಾಂಡಲ್ ದ ಫರ್ಮ್, ಇವುಗಳಿಗೆ ಸಂಬಂಧಪಟ್ಟಂತೆ ಹೇಗೆ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಅನ್ನೋದರ ಕುರಿತಾಗಿ ಸೂಕ್ತವಾಗಿ ಟೂಲ್ಸನ್ನು ತಂತ್ರಾಂಶಗಳನ್ನು ಪೂರೈಸುವಂಥ ಕೆಲಸ ಯಾವ್ದು ಮಾಡ್ತದೆ? ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಸಿ ಪಾಯಿಂಟ್ ನಂಬರ್ ಟೂ, ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್, ಮೂಲಭೂತ ತತ್ವಗಳನ್ನು ಒದಗಿಸುವಂಥ ಕೆಲಸ ಮಾಡ್ತದೆ. ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆರ್ ಯೂಸ್ಫುಲ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ಇಟ್ ಪ್ರೊವೈಡ್ಸ್ ವೆರಿ ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ ಟು ಮ್ಯಾನೇಜ್ಮೆಂಟ್ ಆಫ್ ಎ ಬಿಸ್ನೆಸ್. ನಾವು ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಿದ್ರೆ, ಬಿಸ್ನೆಸ್ ಆಕ್ಟಿವಿಟೀಸನ್ನು ನಾವು ಮ್ಯಾನೇಜ್ ಮಾಡಬೇಕಿದ್ರೆ ಬೇಕಾಗಿರುವಂಥ ಮೂಲಭೂತ ತತ್ವಗಳು ಯಾವುವು, ಅವುಗಳನ್ನು ಪೂರೈಸುವಂಥ ಕೆಲಸ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಸೊ ವಿ ಸಿ ಪಾಯಿಂಟ್ ನಂಬರ್ ಒನ್, ಆಪರ್ಚುನಿಟಿ ಕಾಸ್ಟ್ ಪ್ರಿನ್ಸಿಪಲ್. ಸದಾವಕಾಶ ವೆಚ್ಚದ ತತ್ವಗಳು, ಫಾರ್ ದ ಎಕ್ಸಾಂಪಲ್, ಒಂದು ವಸ್ತುವನ್ನ ತಗೊಳ್ಬೇಕಿದ್ರೆ ಅದಕ್ಕೆ ಏನಿರುತ್ತೆ ಅಂತ ಕೇಳಿದ್ರೆ, ಉದಾಹರಣೆಗೆ ಇವಾಗ ಚಾಕ್ ಪೀಸ್ ಆ್ಯಂಡ್ ನೋಟ್ಬುಕ್, ನಾನು ಯಾವುದಾದ್ರೂ ಒಂದನ್ನು ಮಾತ್ರ ತಗೋಬೇಕು, ಒಂದನ್ನು ತ್ಯಾಗ ಮಾಡಬೇಕು, ಇನ್ನೊಂದನ್ನು ತಗೋಬೇಕು. ಸೊ ಇಂಥ ಟೈಮಲ್ಲಿ ಯಾವುದು ಇಂಡಸ್ಟ್ರಿಗೆ ಅಥವಾ ಫರ್ಮ್ಗೆ ಇಂಪಾರ್ಟೆಂಟ್ ಆಗಿದ್ದಿರ್ತದೆ, ಆ್ಯಸ್ ಎ ನೋಟ್ಬುಕ್ ಅಥವಾ ಚಾಕ್ ಪೀಸ್ ಅನ್ನೋದ್ರ ಕುರಿತಾಗಿ ಡಿಸಿಷನ್ ಮೇಕಿಂಗನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ತತ್ವಗಳನ್ನು ಪೂರೈಸುವಂಥ ಕೆಲಸ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಸೊ ಹಾಗಾಗಿ ಆಪರ್ಚುನಿಟಿ ಕಾಸ್ಟ್ ಪ್ರಿನ್ಸಿಪಲ್ಸ್, ಸದಾವಕಾಶ ತತ್ವದ ಅಥವಾ ಸದಾವಕಾಶ ವೆಚ್ಚದ ತತ್ವವನ್ನು ಪೂರೈಸುವಂಥ ಕೆಲಸ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಆ್ಯಂಡ್ ಪಾಯಿಂಟ್ ನಂಬರ್ ಟು, ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್, ಹೆಚ್ಚುತ್ತಿರುವ ತತ್ವಗಳು. ಫಾರ್ ದ ಎಕ್ಸಾಂಪಲ್, ಇವಾಗ ಇನ್ಕ್ರಿಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ ನಾವು ತಗೊಂಡಾಗ ಪ್ರೊಡಕ್ಟಿವಿಟಿ ನಿರಂತರವಾಗಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಸಪ್ಲೈ ಕೂಡ ಏನಾಗ್ತಾ ಇದೆ ಅಂತ ಅರ್ಥ, ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸಪ್ಲೈ ಜಾಸ್ತಿ ಆಗ್ತಿದ್ದಂತೆ ಡಿಮಾಂಡ್ ಏನಾಗಬೇಕು, ಜಾಸ್ತಿ ಆಗಲೇಬೇಕು. ಸಪ್ಲೈ ಆಲ್ಸೋ ಇನ್ಕ್ರೀಸ್ ಆಗ್ತಿದ್ದಂತೆ ಡಿಮಾಂಡ್ ಕೂಡ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ದೆನ್ ಆಲ್ಸೋ ಪ್ರಾಫಿಟ್ ಅನ್ನು ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಸ್ ಎ ಇಂಡಸ್ಟ್ರಿಯನ್ನು ತಗೊಂಡಾಗ. ಸೊ ಇಂಥ ಟೈಮಲ್ಲಿ ಕಂಟಿನ್ಯೂಸ್ಲಿ ಇನ್ಕ್ರೀಸ್ಡ್ ದ ಪ್ರೊಡಕ್ಟಿವಿಟಿ, ದೆನ್ ಹೌ ಟು ಹ್ಯಾಂಡಲ್ ದ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್, ವೇಜಸ್ಸನ್ನು ಕೊಡಬೇಕು ಅಲ್ವಾ, ಸೊ ಇಂಟ್ರೆಸ್ಟನ್ನು ಕೊಡಬೇಕು, ಆರ್ಗನೈಸೇಷನ್ಗೆ ಪ್ರಾಫಿಟನ್ನು ಕೊಡಬೇಕು. ಇವುಗಳನ್ನೆಲ್ಲ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಕುರಿತಾಗಿ ತತ್ವಗಳನ್ನು ಒದಗಿಸುವಂಥದ್ದು. ಆ್ಯಂಡ್ ಸಿ ಪಾಯಿಂಟ್ ನಂಬರ್ ತ್ರೀ, ಟೈಮ್ ಪರ್ಸ್ಪೆಕ್ಟಿವ್ ಪ್ರಿನ್ಸಿಪಲ್, ಸಮಯ ದೃಷ್ಟಿಕೋನದ ತತ್ವಗಳು. ನಾವು ಸಮಯವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇವತ್ತು ಆಸ್ ಎ ಇಂಡಿಯನ್ ನಮ್ಗೆ ಗೊತ್ತಿದೆ, ಸಮಯ ಪ್ರಜ್ಞೆ ಇಲ್ಲ, ಭಾರತೀಯರಿಗೆ ಸಮಯ ಪ್ರಜ್ಞೆ ಇಲ್ಲ ಅಂತ ನಾವು ಬಹಳಷ್ಟು ಸಭೆ ಸಮಾರಂಭಗಳನ್ನು ಅಥವಾ ಯಾವುದೇ ಫಂಕ್ಷನ್ಸನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್, ನಾವು ಟೈಮ್ ಪರ್ಸ್ಪೆಕ್ಟಿವ್ ಪ್ರಿನ್ಸಿಪಲ್, ಸಮಯ ದೃಷ್ಟಿಕೋನ ತತ್ವಗಳು. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಸೆನ್ಸ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಬಿಕಾಸ್ ಆಫ್ ವರ್ಕರ್ಸ್ ಇದ್ದಿರ್ಬೋದು,
ಅಥವಾ ಯಾವುದು ಯಾವುದೇ ಟೂಲ್ಸ್ ಅನ್ನು ಮೈಂಟೈನ್ ಮಾಡುವಲ್ಲಿ ಇದ್ದಿರ್ಬೋದು, ಅಥವಾ ಯಾವುದೇ ಮಷಿನರಿ ಐಟಮ್ಸ್ ಅನ್ನು ಅಥವಾ ಯಾವುದೇ ಟೆಕ್ನಿಕಲ್ಸ್ ಅನ್ನು ನಾವು ಯೂಸ್ ಮಾಡುವಲ್ಲಿ ಇದ್ದಿರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಲ್ ಬಿ ಟೈಮ್ ಸೆನ್ಸ್. ಟೈಮ್ ಸೆನ್ಸ್ ಇದ್ರೆ ನಾವು ಹೇಗೆ ಬೇಕಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ರ ಕುರಿತಾಗಿ ತತ್ವಗಳನ್ನು ಪೂರೈಸುವಂಥ ಕೆಲಸ ಮಾಡ್ತೀರ. ಆ್ಯಂಡ್ ನೆಕ್ಸ್ಟ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ಸ್, ಡಿಸ್ಕೌಂಟಿಂಗ್ ಕಾನ್ಸೆಪ್ಟ್ ಆರ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ಸ್, ರಿಯಾಯಿತಿ ದರಗಳು ಅಥವಾ ರಿಯಾಯಿತಿಯ ತತ್ವಗಳನ್ನು ಒದಗಿಸುವಂಥ ಕೆಲಸ ಮಾಡ್ತದೆ. ಒಂದು ಬಿಸ್ನೆಸ್ ಆ್ಯಸ್ ಎ ಫರ್ಮ್ ಲಾಸ್ ಅಲ್ಲಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡಸ್ಟರ್ ಅನ್ನು ಪ್ರೊಡಕ್ಟ್ ಮಾಡುವಂಥ ಆ್ಯಸ್ ಎ ಫರ್ಮ್ ಲಾಸ್ ಅಲ್ಲಿದೆ, ಸದ್ಯದ ಪರಿಸ್ಥಿತಿಗೆ ಲಾಸ್ ಅಲ್ಲಿದೆ. ಅವಾಗ ಅದನ್ನು ಮತ್ತೆ ಪುನಶ್ಚೇತನ ಮಾಡಲಿಕ್ಕೆ ಮತ್ತೆ ರೀಆಕ್ಟಿವ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಕೆಲವೊಂದು ತತ್ವಗಳನ್ನು ನಾವು ಅಳವಡಿಸಬೇಕಾಗತ್ತೆ. ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಿರ್ಬೋದು, ಜಾಹೀರಾತು ಇದ್ದಿರ್ಬೋದು. ಡಸ್ಟರ್ನ ಕುರಿತಾಗಿ ನಾವು ಹೆಚ್ಚು ಹೆಚ್ಚು ಜಾಹೀರಾತನ್ನು ಕೊಡುವಂಥದ್ದು. ಇನ್ನೊಂದು ಏನು ಅಂತ ಕೇಳಿದ್ರೆ ರಿಯಾಯಿತಿ. ನಾವು ಟಿ ವಿ ಶೋಗಳಲ್ಲಿ ಅಥವಾ ಈ ರಿಯಾಲಿಟಿ ಶೋಗಳಲ್ಲಿ ಅಥವಾ ಯಾವುದೇ ಒಂದು ಮೊಬೈಲ್ಗಳಲ್ಲಿ ನಾವು ನೋಡ್ತೀವಿ, ಒನ್ ಬೈ ಒನ್ ಗೆಟ್ ಒನ್ ಫ್ರೀ. ಉದಾಹರಣೆಗೆ ಸಾರಿಯನ್ನು ತೊಗೊಳ್ಳಿ, ಒಂದು ಸೀರೆ ತೊಗೊಂಡ್ರೆ ಎರಡು ಸಾರಿ ಫ್ರೀ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಮತ್ತು ನಾನು ತೊಗೊಂಡಕ್ಕೂ ಏನು. ಸಿ ಪಾಯಿಂಟ್ ನಂಬರ್ ತ್ರೀ, ಸೊಲ್ಯೂಷನ್ ಟು ಬೇಸಿಕ್ ಪ್ರಾಬ್ಲಮ್ಸ್. ಆಸ್ ಎ ಫರ್ಮ್ಗೆ, ಒಂದು ಇಂಡಸ್ಟ್ರಿಗೆ, ಒಂದು ಕೈಗಾರಿಕೆಗೆ ಅಥವಾ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಇರುವಂಥ ಒಂದು ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮ್ಯಾನೇಜೀರಿಯಲ್ ಎಕನಾಮಿಕ್ಸ್ ಮಾಡ್ತದೆ. ಹೆಂಗೆ ಅಂತ ಕೇಳಿದ್ರೆ ಪಾಯಿಂಟ್ ನಂಬರ್ ಎ, ವಾಟ್ ಶುಡ್ ಬಿ ದ ಪ್ರಾಡಕ್ಟ್ ಮಿಕ್ಸ್. ಒಂದು ಅಕ್ಯುರೇಟ್ ಪ್ರಾಡಕ್ಟನ್ನು ಉತ್ಪಾದನೆ ಮಾಡುವಾಗ ನಾವು ಅದರಲ್ಲಿ ಏನೆಲ್ಲ ಮಿಕ್ಸ್ ಮಾಡಬೇಕು ಅನ್ನುವಂಥದ್ರ ಕುರಿತಾಗಿ ಅದು ಮಾಹಿತಿಯನ್ನು ಒದಗಿಸುವಂಥದ್ದು. ಆ್ಯಂಡ್ ಪಾಯಿಂಟ್ ನಂಬರ್ ಬಿ, ವಾಟ್ ಶುಡ್ ಬಿ ದ ಐಡಿಯಲ್ ಇನ್ಪುಟ್ ಔಟ್ಪುಟ್ ರಿಲೇಷನ್. ಇನ್ಪುಟ್ ಮತ್ತು ಔಟ್ಪುಟ್ನ ರಿಲೇಷನ್ ಹೇಗಿದ್ದಿರಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಒದಗಿಸುವಂಥದ್ದು. ಆ್ಯಂಡ್ ಪಾಯಿಂಟ್ ನಂಬರ್ ಸಿ, ವಾಟ್ ಶುಡ್ ಬಿ ದ ಪ್ರೈಸ್ ಔಟ್ಪುಟ್ ಪಾಲಿಸಿ ಆಫ್ ದ ಫರ್ಮ್. ಪ್ರೈಸ್ ಔಟ್ಪುಟ್ ಪಾಲಿಸಿ ಇಟ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಎ ಫರ್ಮ್ ಅಲ್ವಾ. ಒಂದು ಕೈಗಾರಿಕೆ ಅಥವಾ ಒಂದು ಉದ್ಯಮ ಸಂಸ್ಥೆಯನ್ನು ತೊಗೊಂಡಾಗ ಪ್ರೈಸ್ ಔಟ್ಪುಟ್ ಪಾಲಿಸಿ ಮುಖ್ಯವಾಗಿದ್ದಿರ್ತದೆ. ಬಿಕಾಸ್ ಅದು ಲಾಭದಲ್ಲಿ ನಡೀತಾ ಇದೆಯಾ ಅಥವಾ ನಷ್ಟದಲ್ಲಿ ನಡೀತಾ ಇದೆಯಾ ಅಥವಾ ಅತಿ ಕೆಳಮಟ್ಟದಲ್ಲಿ ಅಂದರೆ ಬಾಗಲಾಕೊಂಡು ಹೋಗುವಂಥ ಸನ್ನಿವೇಶದಲ್ಲಿ ಒಂದು ಕೈಗಾರಿಕೆ ಅಥವಾ ಒಂದು ಉದ್ಯಮ ಸಂಸ್ಥೆ ಇದೆಯಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಪ್ರೈಸ್ ಔಟ್ಪುಟ್ ಪಾಲಿಸಿ. ಸೊ ಇವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಒದಗಿಸುವಂಥದ್ದು. ಆ್ಯಂಡ್ ಲಾಸ್ಟ್ ಒನ್ ಇಸ್ ಎ, ವಾಟ್ ಶುಡ್ ಬಿ ಸೆಲ್ಲಿಂಗ್ ಕಾಸ್ಟ್. ನಾವು ಅಂತಿಮವಾಗಿ ಮಾರಾಟದ ವೆಚ್ಚವನ್ನು ಹೇಗೆ ಇಡಬೇಕು, ಉತ್ಪಾದನೆ ಮಾಡಿರುವಂಥ ವಸ್ತುವನ್ನು ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟಕ್ಕೆ ಎಷ್ಟು ಲಭ್ಯ ಇದೆ ಅನ್ನೋದರ ಕುರಿತಾಗಿ ನಾವು ಅಥವಾ ಮಾರಾಟಕ್ಕೆ ಎಷ್ಟು ಬೆಲೆಯನ್ನು ಇಟ್ಟಿದ್ದೀವಿ ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೆ ಸೂಕ್ತವಾಗಿರುವಂಥ ಮಾಹಿತಿಯನ್ನು ಮ್ಯಾನೇಜೀರಿಯಲ್ ಇಕನಾಮಿಕ್ಸ್ ಕೊಡ್ತದೆ. ಸೊ ಹಾಗಾಗಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮ್ಯಾನೇಜರಿಯಲ್ ಡಿಸಿಷನ್ಸ್, ಆ್ಯಂಡ್ ಪಾಯಿಂಟ್ ನಂಬರ್ ಟೂ ಯೂಸ್ಫುಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್, ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ ಸೊಲ್ಯೂಷನ್ ಟು ಬೇಸಿಕ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪಾಯಿಂಟ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.